ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವೀಡಿಯೋ. ಸೊ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಂತ ನೀವು ಟೈಟಲ್ ತಮ್ಮಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಇವತ್ತು ಎರಡೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎರಡೆರಡು ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೀಡಿಯೋ ಒಳಗಡೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ವಾ, ಎರಡು ಚಾನಲ್ದು ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಒಂದು ಬಂದು ಪೆಟ್ಸ್ದು, ಇನ್ನೊಂದು ಬಂದು ಬೈಸ್ ಆ್ಯಂಡ್ ಸೆಲ್ಸ್ದು. ಎರಡನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ? ಬೈಸ್ ಆ್ಯಂಡ್ ಸೆಲ್ಸ್ಗೂ ಇನ್ನೂ 200 ಸಬ್ಸ್ ಬೇಕು, ಪೆಟ್ಸ್ ಚಾನಲ್ಗೂ ಇನ್ನೂ 200 ಸಬ್ಸ್ಕ್ರೈಬ್ ಬೇಕು 1K. ಬೇಗ ಆದಷ್ಟು ಬೇಗ ರೀಚ್ ಆಗುತ್ತೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ. ಸೊ ಇವತ್ತು ಬಂದುಬಿಟ್ಟು ನೋಡಿ, ಇಲ್ಲಿ ಮಕ್ಷಿನ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಮಕ್ಷಿಗೆ ಬಾಲ ಕಟ್ಟಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಮಕ್ಷಿ ಒಳಗಡೆ ಐತೆ. ಸೊ ಬಾಲ ಎಲ್ಲ ಕುಚ್ಬಾಲೆಲ್ಲ ಮಸ್ತಾಗಿ ಕಟ್ಟಿದ್ದೀವಿ. ಸೊ ಅದಕ್ಕೆ ಒಂದು ಡಿಫ್ರೆಂಟ್ ಥರ ಬಾಲ ಕಟ್ಟಿದ್ವಿ. ಡಿಫ್ರೆಂಟ್ ಅಂದರೆ ಕುಚ್ಬಾಲನೇ ಪ್ರಾಪರ್ ವೇಲ್ ಕಟ್ಟಿದ್ವಿ. ಮುಂಚೆ ನಾವು ಬೇರೆ ಥರ ಕಟ್ತಾ ಇದ್ವಲ್ಲ, ಇವಾಗ ಪ್ರಾಪರ್ ವೇಲ್ ಕಟ್ಟಿದ್ದೀವಿ. ಸೊ ಅದು ನಿಮಗೇನಾದರೂ ಬೇಕು ಅಂತ ಅಂದರೆ ಬಾಜಿ ಕಂಟ್ರೋಲ್ ಮಾಡೋಕ್ಕೆ ನಿಮಗೇನಾದ್ರು ಬೇಕು ಅಂತಂದರೆ ನಾನು ಕಮೆಂಟ್ ಹಾಕಿ ನಾನು ಆ ವೀಡಿಯೋನ ತರ್ತೀನಿ ನಿಮಗೆ, ಓಕೆನಾ? ಸಟರ್ಡೇ ಸ್ಪೆಷಲ್ ಇಲ್ಲಾಂದರೆ ಸಂಡೇ ಸ್ಪೆಷಲ್ ತರ್ತೀನಿ, ಓಕೆನಾ? ಸೊ ಇವಾಗ ಆ ಅಕ್ಕಿನ ತೊಗೊಂಡಿದ್ದೀವಿ, ಬೇರೆ ಯಾವುದು ಅಕ್ಕಿನೂ ಬಿಟ್ಟಿಲ್ಲ, ಎಲ್ಲ ಹಂಗೆ ಕ್ಲೋಸ್ ಆಗೈತೆ. ಅದನ್ನು ಮುಚ್ಚಿಬಿಟ್ಬಿಡ್ರು, ಅದು ಮುಚ್ಚಿದ್ರೆ ಬೇರೆ ಎಲ್ಲ ಅಕ್ಕಿಗಳೆಲ್ಲ ಐತೆ. ಸೊ ಆನ್ ದಿ ವೇಲ್ ಹೋಗ್ಬೇಕಾದ್ರೆ ಇದನ್ನ ಬಿಟ್ಟು ಹೋಗ್ತೀವಿ ಮನೇಲಿ ಹತ್ರ, ಒಬ್ಬರನ್ನ ಇಟ್ಟಿರ್ತೀವಿ ನೋಡೋಣ ಎಷ್ಟು ಗಂಟೆಗೆ ಇಳಿತ ಅಂತ ಹೇಳೋಕ್ಕೆ. ಸೊ ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ದೀರಾ, 1 hour ಪಾಸ್ ಮಾಡಿತ್ತು. ಕಣ್ಮುಂದೆ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ, ವೀಡಿಯೋದಲ್ಲೇ ತೋರಿಸಿದ್ದೀನಿ ಎಷ್ಟು ಹೈಟಲ್ಲಿ ಆರ್ತಾ ಇತ್ತು ಅಂತ. ಸೊ ಇವತ್ತು ಅದಕ್ಕೆ ರೆಕ್ಕೆ ಫ್ರೀ ಮಾಡ್ತಾ ಇದ್ವಲ್ಲ, ಇವತ್ತೆಷ್ಟು ಆಡುತ್ತೆ ನೋಡೋಣ ಅಂದ್ಬಿಟ್ಟು ಅಕ್ಕಿನ ಬಿಡೋಕೆ ಹೋಗ್ತಾ ಇದ್ದೀವಿ. ಮಿನಿಮಮ್ ಅಂದ್ರೆ 2 kilometers ಹತ್ರ ಬಿಡ್ತೀವಿ, ಯಾಕಂತಂದರೆ 1 kilometerಿಂದ ಆರಾಮಾಗಿ ಪಾಸ್ ಮಾಡ್ಕೊಂಬರುತ್ತಿದ್ದು ಬೇಗ. ಸೊ ಅದಕ್ಕೆ 2 kilometerಿಂದ ಬಿಟ್ಟರೆ ಸ್ವಲ್ಪ ನಮಗೂ ಅಡ್ವಾಂಟೇಜು. ಸೊ ಅದರಿಂದ ಇವಾಗ 2 kilometerಿಂದ ಬಿಡ್ತಾ ಇದ್ದೀವಿ ಅಕ್ಕಿನ. ಬೇರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಅಕ್ಕಿಗಳನ್ನ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಸಾದಾ ಅಕ್ಕಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಷ್ಟು ರೈವಲ್ ಅಕ್ಕಿಗಳೆಲ್ಲ ಇದಾವಲ್ಲ ನಮ್ಮ ಹತ್ರ, ಸೊ ಅದ್ರ ಮಧ್ಯೆ ಸಾದಾ ಅಕ್ಕಿಗಳು ಬೇಕೇ ಬೇಕು. ಅದ್ರ ಅಡ್ವಾಂಟೇಜ್ ಏನಂತ ನಮ್ಮ ನಿಮಗೆ ತೊಗೊಂಬಂದ್ಮೇಲೆ ಹೇಳ್ತೀನಿ, ಯಾಕಂತಲೂ ನಾನು ತೊಗೊಂಬಂದ್ಮೇಲೆ ಹೇಳ್ತೀನಿ, ಓಕೆನಾ? ಸೊ ವೀಡಿಯೋದಲ್ಲಿ 8 hours ಇರಿ, ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಸೊ ಅಕ್ಕಿ ನೆತ್ಕೊಂಡು ಹೋಗ್ತೀನಿ ಇವಾಗ, ನಾನು ಅಕ್ಕಿ ನೆತ್ಕೊಂಡು ಹೋಗಿ ಗಾಡೀಲಿ ಹೋಗೋದು ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂತಂದರೆ ಮಾಡಲ್ಲ. ಸೊ ಮುಂದೆ ಹೋಗ್ಬಿಟ್ಟು ಅಕ್ಕಿನ ಬಿಡಬೇಕಾದ್ರೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗೈಸ್, ಓಕೆನಾ? ಸೊ ವೀಡಿಯೋದಲ್ಲಿ 8 hours ಇರಿ ಗೈಸ್. ಗಾಡಿನೂ ರೆಡಿ ಆಗೈತೆ, ಇವಾಗ ಗಾಡೀಲಿ ಹೊರಡಬೇಕು. ಸೊ ಮುಂದೆ ಸ್ವಲ್ಪ 1 kilometer ಐತೆ, ಹತ್ತಿರ 1 kilometer ಹೋಗ್ಬೇಕು ನಾವು. ಸೊ ಗಾಡಿ ಹತ್ಕೊಂಡಿದ್ದೀನಿ, ಪ್ರಜ್ವಲ್ ಬರೋಕ್ಕೆ ವೇಟ್ ಮಾಡ್ತಿದ್ದೀನಿ, ಪ್ರಜ್ವಲ್ ಮನೆಗೆ ಹೋಗೋಣ. ಸೊ ಅಷ್ಟೊತ್ತರಲ್ಲಿ ಗಾಡಿ ಹೆಂಗೆ ಕಾಣಿಸ್ತೈತೆ ಅಂತ ಒಂದು ಕಮೆಂಟ್ ಹಾಕಿ ಗೈಸ್ ನೋಡೋಣ. ಡಿಯೋ ಲವರ್ಸ್ ಯಾರೆಲ್ಲ ಇದ್ದೀರಾ, ಸೊ ಇದು ನನ್ನ ಗಾಡಿ. ಸೊ ಗಾಡಿ ಹೆಂಗೆ ಕಾಣಿಸ್ತೈತೆ ಅಂತ ಒಂದು ಕಮೆಂಟ್ ಹಾಕಿ. ರೀಸೆಂಟಾಗಿ ಮಾಡಿಫಿಕೇಶನ್ ಮಾಡಿಸಿದ್ದೀನಿ ನೋಡಿ, ಈ ಥರ ಮಾಡಿಸಿದ್ದೀನಿ. ಸೊ ಗಾಡಿ ಹೆಂಗೆ ಕಾಣಿಸ್ತೈತೆ ಒಂದು ಕಮೆಂಟ್ ಹಾಕ್ರಪ್ಪ ನೋಡೋಣ. ಸೊ ಇನ್ನೇನು ಹೊರಡಬೇಕು, ಪ್ರಜ್ವಲ್ ಬಂದ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ? ಸೊ ಅಕ್ಕಿನೂ ಇಲ್ಲೇ ಐತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ, ವೇಟ್ ಮಾಡಿ. ಓಕೆ ಗೈಸ್, ಲೊಕೇಶನ್ಗೆ ಬಂದಿದ್ದೀವಿ. ಅಕ್ಕಿನ ಆರಿಸೋಕ್ಕೆ, ಅಕ್ಕಿನ ಆರಿಸ್ಬಿಟ್ಟು ಅದಾದಮೇಲೆ ಹೋಗಿ ಬೇರೆ ಕಡೆ ಬರ್ಡ್ಸ್ ಪರ್ಚೇಸ್ ಮಾಡಬೇಕಲ್ವಾ, ಅಲ್ಲಿಗೆ ಹೋಗೋಣ. ಸೊ ಫಸ್ಟ್ ಅಕ್ಕಿನ ಆರಿಸ್ಕೊಳ್ಳೋಣ. ಸೊ ಗೈಸ್ ಕುಚ್ಬಾಲ ಕಟ್ಟಿದ್ದೀವಿ, ಸೊ ಅಕ್ಕಿನ ಬಿಡ್ತೀನಿ ಇವಾಗ. ಫಸ್ಟ್ ಟೈಮಿಂಗ್ಸ್ ನೋಡ್ಕೊಳ್ಳೋಣ ಇರಿ, 9:35 ಕರೆಕ್ಟ್ ಆಗೋದು ಪರವಾಗಿಲ್ಲ. ಸೊ ಗೈಸ್ ಅಕ್ಕಿನ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲೇ ಚಕ್ಕರ್ ಮೇಲೆ ಚಕ್ಕರ್ ಹೊಡಿತಾ ಐತೆ. ಬಾಲನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಟ್ಟಿದ್ದೀವಿ ಬಾಲನು ಕೂಡ. ಸೊ ನೋಡೋಣ ಅಕ್ಕಿ ಎಷ್ಟೊತ್ತಾ ಇರುತ್ತೆ ಅಂತ. ಮನೆ ಹತ್ರ ಒಬ್ರು ನಿಲ್ಸಿದ್ವಿ, ಅವ್ರು ಹೇಳ್ತಾರೆ. ಸೊ ಅಕ್ಕಿ ನಂಗನ್ಸಂಗೆ ಜಾಸ್ತಿ ಆರಾಮಾಗಿ ಆಡುತ್ತೆ, ಇನ್ನೂ ಆರಾಮಾಗಿ ಆಡುತ್ತೆ. ಇಲ್ಲೇ ಸ್ವಲ್ಪ ಇಲ್ಲೇ ಒಂದು 3/4 hours ಹಂಗೆ ಆಡುತ್ತೆ, ಅದಾದಮೇಲೆ ಮನೆ ಸೈಡ್ಗೋಗುತ್ತೆ. ಸೊ ನೋಡೋಣ ಗೈಸ್ ಎಲ್ಲ ಏನೇನಾಗುತ್ತೋ. ನಾನು ನಿಮಗೆ 8 hours ಇರಿ ವೀಡಿಯೋದಲ್ಲಿ, ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈ ಏರಿಯಾದಲ್ಲಿ ಬಿಡೋಕ್ಕೆ ನನಗೆ ತುಂಬ ಭಯ, ಯಾಕಂತ ಅಂದರೆ ಈ ಏರಿಯಾದಲ್ಲಿ ಶಿಖರಗಳು ಕಾಟಿ ಜಾಸ್ತಿ. ಸೊ ಅದಕ್ಕೋಸ್ಕರ ಭಯ ನನಗೂ ಸ್ವಲ್ಪ. ಅಕ್ಕಿ ಏನಾಗುತ್ತಂತ ಪರವಾಗಿಲ್ಲ, ಆದರೆ ಏನು ಮಾಡೋಂಗಿಲ್ಲ, ವೀಡಿಯೋಗೋಸ್ಕರ ನಾವು ಬಿಡಲೇಬೇಕಾಗುತ್ತೆ. ಸೊ ನೋಡೋಣ ಗೈಸ್ ಹಾಗಾದರೆ ಮುಂದೆ ಏನಾಗುತ್ತಂತ. ಗೈಸ್ ನಾವು ಸ್ಪಾಟಿಗೆ ಬಂದಿದ್ದೀವಿ ಇವಾಗ, ಎಲ್ಲಿಂದ ಅಕ್ಕಿಗಳು ತೊಗೊಬೇಕು ಅಂದ್ಕೊಂಡಿದ್ವಿ ಆ ಸ್ಪಾಟಿಗೆ ಬಂದಿದ್ದೀವಿ. ಸೊ ನೋಡೋಣ ಯಾವ ರೀತಿ ಅಕ್ಕಿಗಳಿರ್ತವೆ. ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಸೆಲೆಕ್ಟ್ ಮಾಡೋದೆ ಸಾದಾ ಅಕ್ಕಿಗಳು, ಅಂದರೆ ಫ್ಯಾನ್ಸಿ ಅಕ್ಕಿಗಳ ಥರ ಇರ್ತಾವಲ್ಲ ಅವನ್ನೇ ಸೆಲೆಕ್ಟ್ ಮಾಡೋದು ನಾನು. ಸೊ ಅದೇನಕ್ಕಂತ ನಾನು ನಿಮಗೆ ಮುಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ನನಗೆ ಅಡ್ವಾಂಟೇಜ್ ಐತೆ, ಇದ್ದಿದ್ದ ಕಾರಣಕ್ಕೆ ನನಗೆ ಹೆವಿ ಲಾಸ್ ಆಗಿತ್ತು ಹೋದ ತಿಂಗಳು. ಸೊ ಅದರಿಂದ ಈ ಸಲ ವಾಪಸ್ ಅಕ್ಕಿಗಳು ತೊಗೊತೀನಿ. ಸೊ ಯಾರಿಗಾದ್ರು ಬೇಕಂದ್ರೂ ನಾನು ಅವ್ರಿಗೆ ಸೇಲು ಮಾಡ್ತೀನಿ ಬೇಕಾದರೆ, ಓಕೆನಾ? ಸೊ ವೇಟ್ ಮಾಡಿ ಗೈಸ್ ನೋಡೋಣ ಯಾವುದೇ ರೀತಿ ಅಕ್ಕಿಗಳಿರುತ್ತಂತ ಆಮೇಲೆ ಗೊತ್ತಾಗುತ್ತೆ. ಈ ಪ್ಲೇಸನ್ನು ಮುಂಚೆನೂ ನೋಡಿರ್ತೀರಾ ನೀವು. ಸೊ ಮತ್ತೆ ಅದೇ ಪ್ಲೇಸ್ಗೆ ಬಂದಿರೋದು. ಸೊ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ ನೋಡೋಣ ಏನು ಚೇಂಜಸ್ಸು. ಪ್ಯಾರೆಟ್ ಇದೆ, ಪಾರಿವಾಳ ಇದೆ, ಪಾರಿವಾಳಗೇನೋ ನಾಯಿ ಕಚ್ಚಿದೆ ಅಂತ. ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋಣ. ಸೊ ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಹೋಗೋಣ. ಸ್ವಲ್ಪ ಫುಲ್ಲು ಗಾಯ ಆಗಿದೆ, ಜಾಸ್ತಿನೇ ಆಗಿದೆ ಗಾಯ. ಇದಕ್ಕೆ ಯಾವುದೋ ತಾರ ಪಟ್ಟ, ಬಟ್ ಗಾಯ ಆಗಿದೆ. ಸೊ ಅದನ್ನ ರೆಡಿ ಮಾಡಿಬಿಡೋಣ, ಸ್ವಲ್ಪ ರೆಡಿ ಮಾಡ್ಕೊಡೋಣ. ಸೊ ಇಲ್ಲಿ ಮೇಲ್ಗಡೆ ಅಕ್ಕಿಗಳು ಕಾಣಿಸ್ತಾ ಇದ್ದಾವೆ ನಿಮಗೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಾದಾ ಅಕ್ಕಿಗಳೇ ಇರೋದು, ಬಟ್ ಸಾದಾ ಅಕ್ಕಿಗಳನ್ನೇ ತೊಗೊಂಡೋಗೋದು ಕೂಡ ನಾವು.
ಸೊ ಫಿಶ್ಶುಗಳು ಇದ್ದಾವೆ ಇಲ್ಲಿ, ಟಾರ್ಟಾಯ್ಸ್ ಇಲ್ಲಿ ಎರಡು ಮೂರು ಇದ್ದಾವೆ. ಸೊ ಫಿಶ್ಶು ನಮ್ಮ ಮನೇಲಿ ಇದೆ ಅಲ್ವಾ, ಅದನ್ನು ತೊಗೊಂಬಂದು ಬಿಡಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ತಂದು ಬಿಡ್ತೀನಿ ಇಲ್ಲಿಂದ. ಸೊ ನೋಡಿ ಬರ್ಡ್ಸ್ ಎಲ್ಲ ಇದ್ದಾವೆ, ನೋಡೋಣ ಯಾವುದೇ ಸೆಲೆಕ್ಟ್ ಮಾಡ್ತೀವಿ ಅಂತ. ಸೊ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗೋಣ. ಅವ್ರಿನ್ನೂ ಬಂದಿಲ್ಲ, ಬ್ರದರ್ ಬರ್ತಾ ಇದ್ದಾರೆ. ಅವರು ಇವತ್ತು ಫ್ರೀ ಇರೋ ಕಾರಣ ನಾವು ಇವತ್ತು ಬಂದಿದ್ದೀವಿ. ಸೊ ಬ್ರದರು ಬರ್ತಾ ಇದ್ದಾರೆ. ಹಾಯ್ ಬ್ರೋ. ಸೊ ಬಂದರು ಅವರೂ, ಇವರೇ ಅಷ್ಟೆಲ್ಲ ಸಾಕಿರೋದು. ಸೊ ಬನ್ನಿ ಮಾತಾಡಿಕೊಂಡು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ವೀಡಿಯೋದಲ್ಲಿ. ಗೈಸ್ ಇವಾಗ ಅಕ್ಕಿಗಳೆಲ್ಲ ತೊಗೊಂಡಾಯಿತು. ಸೊ ಅಕ್ಕಿ ಜಾಸ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡೇ ಬಂದ್ರಿ, ಬಟ್ ಅಲ್ಲಿ ನೋಡಿದ್ರೆ ನಮಗೆ ಪಟ್ಟಗಳು ಜಾಸ್ತಿ ಕಾಣಿಸೋದು, ನಮಗೆ ಪಟ್ಟಗಳಿಂದ ಏನೂ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಎರಡೇ ಎರಡು ಪೇರ್ ತೊಗೊಂಡಿದ್ದೀವಿ. ಸೊ ಅಕ್ಕಿಗಳು ಯಾವುದು ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅನ್ಬಾಕ್ಸಿಂಗಲ್ಲಿ ಬರುತ್ತೆ. ಸೊ ಈ ಅಕ್ಕಿನ ತೊಗೊಂಡೋಗಿ ಗೂಡಿಗೆ ಬಿಡೋವರೆಗೂ ವೀಡಿಯೋ ಮಾಡ್ತೀನಿ, ಓಕೆನಾ? ಸೊ ಗೂಡಿಗೆ ಬಿಟ್ಟು ಅದಾದಮೇಲೆ ಅನ್ಬಾಕ್ಸಿಂಗ್ ಕೊಡ್ತೀನಿ ನಾವು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಅಕ್ಕಿ, ಪರವಾಗಿಲ್ಲ. ಬಟ್ ಇಲ್ಲೆಲ್ಲ ಸಾದಾ ಅಕ್ಕಿಗಳು, ಇಲ್ಲಿ ಬಂದುಬಿಟ್ಟು 9 ಅಕ್ಕಿ ತೊಗೊತೀನಿ ಅಂದರೆ ಅವೆಲ್ಲ ನಂಬ ಮಾತಲ್ಲ. ಸೊ ಅದಕ್ಕೆ ಎರಡು ಅಕ್ಕಿಗಳು ತೊಗೊಂಡಿದ್ದೀವಿ. ಸೊ ಇದು ಏನಕ್ಕೆ ತೊಗೊಂಡ್ರೆ ಅಂತ ನಾವು ಗೆಸ್ ಮಾಡ್ಬೋದು. ಸೊ ಮೊಟ್ಟೆ ಇಡೋಕ್ಕೆ ತುಂಬ ಹತ್ರ ಐತೆ, ಮೊಟ್ಟೆ ಇಟ್ಟಕ್ಕೆ ಆಲ್ರೆಡಿ ಹೊಟ್ಟೆಲಿ ಮೊಟ್ಟೆ ಇದೆ, ಟಚ್ ಮಾಡಿದ್ರೆ ಗೊತ್ತಾಗ್ತೈತೆ, ಸಂಜೆ ಇಲ್ಲ ನಾಳೆ ಸ್ಟಾಲ್ ಇಡುತ್ತೆ. ಸೊ ಅದರಿಂದ ತೊಗೊಂಡಿದ್ದೀನಿ, ಇವಾಗಲೇ ಕೂತ್ಕೊತಾ ಇದೆ ಫಿಮೇಲು. ಸೊ ಅದಕ್ಕೆ ಜಾಸ್ತಿ ಪ್ರೆಷರ್ ಕೊಡೋದು ಬೇಡ, ಅದಕ್ಕೆ ಬೇಗ ಮನೆಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ನಾನು ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್, ವೆಯ್ಟ್ ಮಾಡಿ.